ವಿಜಯ ಟೈಮ್ಸ್ ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇವತ್ತು ನಾನು ಡರ್ಟಿ ಫುಡ್ನ ಭಯಾನಕ ಸೀಕ್ರೆಟನ್ನು ಬಯಲು ಮಾಡ ಹೊರಟಿದ್ದೀನಿ. ಆದರೆ ಆ ಸೀಕ್ರೆಟನ್ನು ಹೇಳೋ ಮುಂಚೆ ನೀವು ನಮ್ಮ ವಿಜಯ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಸ್ನೇಹಿತರೆ, ನಿಮಗೆ ಕುರುಕುರೆ ಅಂದರೆ ತುಂಬ ಇಷ್ಟ ತಾನೇ? ಮಕ್ಕಳಿಗೂ ಇಷ್ಟ, ಮುದುಕರಿಗೂ ಇಷ್ಟ, ಎಲ್ರಿಗೂ ಇಷ್ಟ. ಅದನ್ನು ಊಟಕ್ಕೂ ತಿಂತೀವಿ, ತಿಂಡಿಗೂ ತಿಂತೀವಿ, ಚಾ ಟೀ ಎಲ್ಲದಕ್ಕೂ ತಿಂತೀವಿ. ಆದರೆ ಇನ್ಮುಂದೆ ನೀವು ಅದನ್ನು ತಿನ್ನೋ ಮುಂದೆ ಮತ್ತೊಮ್ಮೆ 100 ಬಾರಿ ಯೋಚಿಸಬೇಕು. ಯಾಕಂದರೆ ಆ ಕುರುಕುರೆ ತಿಂಡಿಯನ್ನು ತಯಾರಿಸೋ ರೀತಿ, ಅದಕ್ಕೆ ಬಳಸೋ ಎಣ್ಣೆ, ಅದಕ್ಕೆ ಬಳಸೋ ಕಲರ್ ಯಾವ ರೀತಿ ಕಿಲ್ಲರ್ ಆಗ್ಬೋದು, ನಿಮ್ಮನ್ನು ಕ್ಯಾನ್ಸರ್ ರೋಗಿಯನ್ನಾಗಿಸ್ಬೋದು ಅನ್ನೋದ್ರ ಡರ್ಟಿ ಸೀಕ್ರೆಟನ್ನು ಬಯಲು ಮಾಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ನೀವು ಕುರುಕುಲೆ ತಿನ್ನೋ ಮುನ್ನ ಈ ಕಿಲ್ಲರ್ ಆಯಿಲ್ ಬಗ್ಗೆ ಎಚ್ಚರದಿಂದಿರಿ. ಇದೇ ಕಿಲ್ಲರ್ ಆಯಿಲ್ ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಈ ರೀತಿ ಜನರಿಗೆ ಒಂಥರ ವಿಷ ತಿನ್ನಿಸಿ ಕೊಲ್ಲೋ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವು ಆಟ ಆಡ್ತಿದ್ದೀರ ಜನರ ಜೀವದ ಜೊತೆ. ಈಗ ನಾವು ಈ ಫುಡ್ ಯಾವ ರೀತಿ ಒಂದು ಅತ್ಯಂತ ಕೊಳಕ್ಕಾಗಿ ಕುರುಕುರೆ ಮಾಡ್ತಾರೆ ನೋಡಿ, ಆ ಒಂದು ಶೆಡ್ಡಿಗೆ ನಾವು ರೈಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಮ್ಮ ಜೊತೆ ಆಹಾರ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೆ ನೇರವಾಗಿ ತೋರಿಸೋಣ, ಯಾವ ರೀತಿ ಈ ಡರ್ಟಿ ಫುಡ್ ನಡೆಯುತ್ತೆ, ತಯಾರು ಮಾಡ್ತಾರೆ ಅನ್ನೋದನ್ನು ತೋರಿಸೋಣ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡ ಇವತ್ತು ಡರ್ಟಿ ಫುಡ್ ಮಾಫಿಯಾದ ಮೇಲೆ ದಾಳಿ ಮಾಡ ಹೊರಟಿದೆ. ಈ ಮಾಫಿಯಾ ಜನರಿಗೆ ಸ್ಲೋ ಪಾಯ್ಸನ್ ತಿನ್ನಿಸಿ ಅವರನ್ನ ನಿತ್ಯ ಕೊಲ್ಲುತ್ತಿದೆ. ಅದರಲ್ಲೂ ಕೊರೋನಾದಂಥ ಮಹಾಮಾರಿಯ ದಾಳಿಯ ವೇಳೆಯಲ್ಲೂ ಈ ಮಾಫಿಯಾ ಜನರಿಗೆ ವಿಷ ತಿನ್ನಿಸಿ ಇನ್ನಷ್ಟು ಭಯಾನಕ ರೋಗಗಳನ್ನು ಹರಡುತ್ತಿದೆ. ಅದು ಹೇಗೆ? ಈ ಫುಡ್ ಪಾಯ್ಸನ್ ಮಾಫಿಯಾದೊಳಗಿನ ಡರ್ಟಿ ಸೀಕ್ರೆಟ್ ಏನು? ಇವರು ಜನರ ಜೀವದ ಜೊತೆ ಆಡ್ತಿರೋ ಡೇಂಜರಸ್ ಆಟವನ್ನು ಬಯಲು ಮಾಡ ಹೊರಟಿದೆ. ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಡಾವಣೆಯ ಬಳಿಯ ರಾಮಸಮುದ್ರದ ಖಾಲಿ ನಿವೇಶನದಲ್ಲಿ ಶ್ರೀಧರ್ ಅನ್ನೋ ವ್ಯಕ್ತಿ ಇಂಥ ಕೊಳಕು ದಂಧೆಯನ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ತಕ್ಷಣ ನಾವು ಈ ಡರ್ಟಿ ಫುಡ್ ದಂಧೆಯ ಕೊಳಕು ಸೀಕ್ರೆಟ್ ಬಯಲು ಮಾಡಲು ಹೊರಟೇ ಬಿಟ್ವಿ. ತಿಂಡಿಗೆ ಕಿಲ್ಲರ್ ಆಯಿಲ್ ಬಳಕೆ. ಈ ಕುರುಕುಲೆ ತಿಂಡಿಯಿಂದ ಕ್ಯಾನ್ಸರ್ ಗ್ಯಾರಂಟಿ. ನಾವಿವತ್ತು ಡರ್ಟಿ ಫುಡ್ ನ ಬೇಟೆ ಆಡ್ಕೊಂಡು ರಾಘವೇಂದ್ರ ಫುಡ್ ಪ್ರಾಡಕ್ಟ್ ಅನ್ನುವಂಥ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸೂಲಿಕೆರೆ ಮೇನ್ ರಸ್ತೆಯಲ್ಲಿ ರಾಮಚಂದ್ರದಲ್ಲಿ ಈ ಒಂದು ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ. ಇವರು ಮುಖ್ಯವಾಗಿ ಮಾಡ್ತಾ ಇರೋದು ಕುರುಕುಲೆ. ನಮಗೆಲ್ಲ ಕುರುಕುಲೆ ಅಂದರೆ ತುಂಬ ಇಷ್ಟ. ಆದರೆ ನಿಮಗೆ ನಾನು ತೋರಿಸ್ತೀನಿ ಕುರುಕುಲೆಯ ಡರ್ಟಿ ಸೀಕ್ರೆಟನ್ನು. ನೋಡಿ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದ್ರ ಫಸ್ಟ್ ಸೀನೇ ತೋರಿಸ್ತೀನಿ. ಅದೇ ಪ್ರತಿಯೊಂದು ಕುರುಕುಲೆ ತಿಂಡಿ ತಿನ್ನಬೇಕಾದ್ರೆ ಎಣ್ಣೆಯಲ್ಲಿ ಕರೀಲೇಬೇಕು. ಆ ಎಣ್ಣೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಟ್ಟಿರ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇದೇ ಎಣ್ಣೆಯ ಬ್ಯಾರಲ್ಗಳು. ಈ ಎಣ್ಣೆ ಅತ್ಯಂತ ಕಳಪೆ ಮಟ್ಟದ್ದು, ಅದನ್ನು ಅದು ಆ ತಿನ್ನಕ್ಕೂ ಕೂಡ ಯೋಗ್ಯ ಇಲ್ಲದಂಥದ್ದು. ಅಂಥ ಒಂದು ಕಳಪೆ ಎಣ್ಣೆನ ಬಳಸ್ಕೊಂಡು ಇವ್ರು ಮಾಡ್ತಾರೆ. ಅದು ಪಾಮ್ ಆಯಿಲ್ ಅಂತಲೂ ಹೇಳೋಕ್ಕಾಗಲ್ಲ. ವೈಟ್ ಆಯಿಲು ಮತ್ತು ಇದನ್ನು ಸೇರಿಸ್ಕೊಂಡು ಮಾಡಿರುವಂಥ ಈ ಆಯಿಲ್, ಈ ರೀತಿ ಬ್ಯಾರಲ್ ಗಟ್ಟಲೆ ಎಣ್ಣೆಯನ್ನು ತಗೊಂಡು ಬಂದಿರ್ತಾರೆ ನೋಡಿ. ಆ ಬ್ಯಾರಲ್ ನೋಡೋಕ್ಕೇ ನಮಗೆ ಹೇಸಿಗೆ ಅನಿಸುತ್ತೆ. ಯಾವ ರೀತಿಯ ಬ್ಯಾರಲ್? ಬನ್ನಿ ಒಳಗೆ ಹೋಗಿ ಒಂದೊಂದೇ ಸೀಕ್ರೆಟನ್ನು ನಿಮಗೆ ನಾನು ಬಿಚ್ಚಿಡ್ತೀನಿ. ಫಸ್ಟ್ ನೋಡೋಣ. ನೋಡಿ ಫಸ್ಟ್ ನಾನು ಎಣ್ಣೆದ್ದೇ ತೋರಿಸ್ತೀನಿ. ಇದೆ ಇದು ಎಣ್ಣೆ. ಈ ರೀತಿ ಎಣ್ಣೆನ ಬಳಸ್ಕೊಂಡು ಇವರು
ಕುರುಕುಲೆ ತಿಂಡಿನ ಮಾಡ್ತಾರೆ. ಅಂದ್ರೆ ಈ ಕುರುಕುಲೆ ಏನಿರುತ್ತೆ, ಈ ಎಣ್ಣೆ ಏನಿರುತ್ತೆ, ಅದು ಪದೇ ಪದೇ ಅದನ್ನ ಯೂಸ್ ಮಾಡ್ತಾರೆ. ಮತ್ತೆ ಆ ಎಣ್ಣೆ ಮುಖ್ಯವಾಗಿ ಇವರು ಬಳಸುವಂತ ಎಣ್ಣೆ ಯಾವ ಕಾರಣಕ್ಕೂ ಕೂಡ ತಿನ್ನಕ್ಕೆ ಯೋಗ್ಯವಾಗಿದೆ. ಎಣ್ಣೆ ನೋಡುವಾಗಲೇ ಕಪ್ಪು ಕಪ್ಪು ಇರುತ್ತೆ, ಅದು ತಿನ್ನಕ್ಕೆ ಯೋಗ್ಯ ಇಲ್ಲದಂತ ಎಣ್ಣೆನ ಬಳಸ್ಕೊಂಡು ಕುರುಕುರೆ ಮಾಡ್ತಾರೆ. ಆದ್ರೆ ನಮಗೆ ಕುರುಕುರೆ ತಿನ್ನುವಾಗ ಯಾವ ಕಾರಣಕ್ಕೂ ಅದು ಎಂಥ ಎಣ್ಣೆ ಅಂತ ಗೊತ್ತಾಗಲ್ಲ. ನೋಡಿ ಎಣ್ಣೆ, ನೋಡಿ ಎಣ್ಣೆ ಅಲ್ಲ ಇದು, ಎಣ್ಣೆ ಇಲ್ಲಿರ್ಬೋದು. ಮಾಡಿರುವಂಥದ್ದು ಈ ರೀತಿಯ ಡ್ರಮ್ಮಲ್ಲಿ ಡ್ರಮ್ ಗಟ್ಟಲೆ ಎಣ್ಣೆನ ಬಳಸ್ತಾರೆ. ಅದು ನೋಡಿ ಡಾಂಬರ್ ತರ ಇದೆ, ಅದು ಎಣ್ಣೆ ಬಳಸಿದ್ದನ್ನೇ ಬಳಸ್ತಾರೆ. ಎಷ್ಟು ಸಲ ಅದು ಖಾಲಿ ಆಗೋ ತನಕ ಅದೇ ಎಣ್ಣೆ ಬಳಸ್ತಾರೆ. ನಮಗೆ ತಿನ್ನುವಾಗ ರುಚಿ ರುಚಿ ಅನಿಸುತ್ತೆ, ಬಟ್ ಇದರಲ್ಲಿ ಮುಖ್ಯವಾಗಿ ಕಿಲ್ಲರ್ ಏನಪ್ಪ ಅಂಶ ಇದೆ ಅನ್ನೋದು ಅದು ಆಯಿಲ್. ಈ ಕಿಲ್ಲರ್ ಆಯಿಲ್ ನಮಗೆ ಹಾರ್ಟ್ ಅಟ್ಯಾಕ್ ಮುಖ್ಯವಾಗಿ ಕೊಡುವಂಥದ್ದೇ. ಇದು ನಮ್ಮ ಕಿಡ್ನಿಯನ್ನು ಹಾಳು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗ ಸಣ್ಣ ವಯಸ್ಸಿಗೆ ನಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತಾರಲ್ಲ, ಅದಕ್ಕೆ ಮುಖ್ಯ ಕಾರಣ ಇದೇ ಕಿಲ್ಲರ್ ಆಯಿಲ್. ನೀವು ಕುರುಕುಲೆ ತಿನ್ನೋ ಮುನ್ನ ಈ ಕಿಲ್ಲರ್ ಆಯಿಲ್ ಬಗ್ಗೆ ಎಚ್ಚರದಿಂದಿರಿ. ಇದೇ ಕಿಲ್ಲರ್ ಆಯಿಲ್ ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಅತ್ಯಂತ ಕಳಪೆ ಗುಣಮಟ್ಟದ, ಇವರಿಗೆ ತುಂಬಾ ಚೀಪ್ ಆಗಿ ಈ ಆಯಿಲ್ ಸಿಗುತ್ತೆ. ಇದನ್ನ ಇವರು ಬಳಸ್ಕೊಳ್ತಾರೆ. ಏನಂದ್ರೆ ಈ ಆಯಿಲ್ ಬಳಸೋದ್ರಿಂದ ಇವರಿಗೆ ಕಾಸ್ಟ್ ಕಡಿಮೆ ಬರುತ್ತೆ. ಯಾಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಯಾವುದೇ ಕುರುಕುರೆ ತಿಂಡಿ ಕೊಡಬೇಕಾದ್ರೂ ಕೂಡ, ಕುರುಕುರೆ ತಿಂಡಿ ಕೊಡಬೇಕಾದ್ರೆ ಮುಖ್ಯವಾಗಿ ಅವರಿಗೆ ಎಣ್ಣೆ ಕಡಿಮೆ ಬೆಲೆಗೆ ಸಿಗಬೇಕು. ಎಣ್ಣೆ ಕಡಿಮೆ ಬೆಲೆಗೆ ಸಿಗಬೇಕು, ಜೊತೆಗೆ ಉಳಿದ ಇಂಗ್ರೀಡಿಯೆಂಟ್ ಕಡಿಮೆ ಬೆಲೆಗೆ ಸಿಕ್ಕಾಗ ಇವರಿಗೆ ಲಾಭದಲ್ಲಿ ಇಂಥ ಒಂದು ಕುರುಕುರೆ ಮಾರಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕಡಿಮೆ ಬೆಲೆಯ ಎಣ್ಣೆ ತಿಂದ್ರೆ ಅದರ ಪರಿಣಾಮ ಅಲ್ಲ ರೀ ರಿಫೈ ಏ ಅಲ್ಲ ಪಾಮ್ ಆಯಿಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳ್ಕೊಂಡಿದ್ರೆ ನೀವು ಬಿಲ್ ಕೊಡಿ, ಪಾಮ್ ಆಯಿಲ್ ಅಂದ್ರೆ ಬಿಲ್ ಕೊಡಿ, ಹಾಂ ಪರಿಚಯದ ಬಿಲ್ ಕೊಡಿ, ಹಾಗಾದರೆ ಬಿಲ್ ಕೊಡಿ. ಅತ್ತೆ ಅಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಇವ್ರು ಯೂಸ್ ಮಾಡೋದೇ ಇಂಥ ಆಯಿಲ್ ನೋಡಿ, ಇದು ಯಾವ ಮತ್ತೆ ಇದಾದಾಗ ನೋಡಿ ಹೇಗಿದೆ, ಒಳ್ಳೆ ಡಾಂಬರ್ ಕಂಡಂಗೆ ಕಾಣುತ್ತೆ. ಅದನ್ನೇ ಯೂಸ್ ಮಾಡ್ತಾರೆ. ಅಂದರೆ ಒಂದು ಆಯಿಲ್ ಒಂದು ಅಥವಾ ಎರಡು ಸಲ ಮಾತ್ರ ಬಳಸ್ಬೋದು. ಇವರು ಇದನ್ನು ಅದನ್ನೇ ಬಳಸ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಆಯಿಲನ್ನು ಪದೇ ಪದೇ ಕರಿದ ಆಯಿಲಲ್ಲಿ ಆಹಾರವನ್ನು ಕರೆದ್ರೆ ಅದು ಕೂಡ ಕ್ಯಾನ್ಸರ್ಕಾರಕ ಕಾರ್ಸೋಜೆನಿಕ್ ಆಗಿ ಪರಿವರ್ತನೆ ಆಗುತ್ತೆ. ಈ ಎಣ್ಣೆ ಮೊದಲೇ ಕಳಪೆ ಎಣ್ಣೆ, ಅದರ ಜೊತೆಗೆ ಇವರು ಕರಿದ ಎಣ್ಣೆಯಲ್ಲಿ ಇದನ್ನು ಕರಿದ್ರೆ ಅದು ಮತ್ತೆ ಕ್ಯಾನ್ಸರ್ಕಾರಕ ಆಗುತ್ತೆ. ಅಂದರೆ ಒಂದು ಕುರುಕುಲೆ ತಿಂದ್ರೆ ನೀವು ಕ್ಯಾನ್ಸರ್ ಅಂತೂ ಫ್ರೀ ಆಗಿ ಪಡೆಯುವುದು ಗ್ಯಾರಂಟಿ. ಡಾಂಬರ್ ನಂತಿದೆ ಈ ಕಿಲ್ಲರ್ ಆಯಿಲ್.
ಮಾಡಿ ಈ ಎಣ್ಣೆನ ನೀವು ನೋಡಿಲ್ಲ ಈಗ ನೋಡಿ ನೋಡಿ ಇದು ಎಷ್ಟು ಇದು ಏನು ಗೊತ್ತಾ ಇದು ಅತ್ಯಂತ ಕಳಪೆ ಎಣ್ಣೆ ಆಗಿರುತ್ತೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನೋಡಿ ಎಣ್ಣೆ ಕಳಪೆ ಇನ್ನೊಂದು ಇದು ಕರಿದ ಎಣ್ಣೆನ ಮತ್ತೆ ಕರದು ಮಾಡ್ತಾರೆ ಅದು ಅತ್ಯಂತ ಕಾರ್ಸೋಜೆನಿಕ್ ಅಂತ ಹೇಳ್ತೀವಿ ನಾವು ಕ್ಯಾನ್ಸರ್ ಕಾರಕ ಅಂತೀವಿ ಇದನ್ನ सो ಈ ರೀತಿ ಎಣ್ಣೆಯೇ ಮುಖ್ಯವಾಗಿ ನಮ್ಮನ್ನ ಕಿಲ್ಲರ್ ಅಂತೀವಿ ನಾವು ಈ ಕಾಂಡಿಮೆಂಟ್ಸ್ ಅಲ್ಲಿ ಕಿಲ್ಲರ್ ಏನಾದರೂ ಇದ್ರೆ ಅದು ಈ ಎಣ್ಣೆ ನೋಡಿ ಡಾಂಬರ್ ತರ ಆಗಲ್ಲ ಬಳಸುವಂಗೆ ಇಲ್ಲಲ್ಲ ಇದು ಪಾಮ್ ಆಯಿಲ್ ಎಷ್ಟು ಕೊಳಕು ಎಣ್ಣೆ ಇದು ಎಷ್ಟು ಕೆಟ್ಟ ಎಣ್ಣೆ ಈಗ ನೀವು ಅಷ್ಟೇ ನೀವು ಇವತ್ತು ನಾ ಇನ್ನು 4 ವರ್ಷ ಇದರಲ್ಲಿ ಇಲ್ಲಿ ಕೆಲಸ ಮಾಡಿಬಿಟ್ರೆ ನೀವು ಹಾಸ್ಪಿಟಲ್ ಸೇರಬೇಕಾಗುತ್ತೆ ಮತ್ತೆ ಮತ್ತೆ ಹಾಸ್ಪಿಟಲ್ ಸೇರಬೇಕಾಗುತ್ತೆ ರೀ ಯಾಕಂದ್ರೆ ನೀವು ನಾಳೆ ನಿಮ್ಮ ಮಕ್ಕಳು ತಿನ್ನುವಂಥದ್ದು ಇದು ಆಹಾರ ನಿಮ್ಮ ಮಕ್ಕಳು ಇದನ್ನು 1 ವರ್ಷ ತಿಂದುಬಿಟ್ರೆ ಮತ್ತೆ ಕಿಡ್ನಿ ಕಳ್ಕೊಂಡು ಡೆಲಿವರ್ ಕಳ್ಕೊಂಡು ಹೋಗಬೇಕಾಗುತ್ತೆ ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿರೋ ಈ ಎಣ್ಣೆ ಬಗ್ಗೆ ನಾವು ಇನ್ನೊಂದಷ್ಟು ತನಿಖೆ ಮಾಡಿದ್ವಿ ಆವಾಗ ನಮಗೆ ಗೊತ್ತಾಯ್ತು ಮತ್ತೊಂದು ಶಾಕಿಂಗ್ ಅಂಶ ನೋಡಿ ಇವರು ಎಷ್ಟು ಒಂದು ಮೋಸ ಮಾಡ್ತಾರೆ ಜನರಿಗೆ ಯಾವ ರೀತಿ ಕಳಪೆ ಆಹಾರ ತಿನ್ನಿಸಿ ಒಂದು ನಿಜವಾಗ್ಲೂ ಕೂಡ ಇವರು ಈ ಡರ್ಟಿ ಆಹಾರ ಅಂತ ಹೇಳೋದಲ್ಲ ಇವರು ವಿಷ ಆಹಾರ ಅಂತ ಹೇಳಬೇಕು ಯಾಕಂದ್ರೆ ಇವರು ಈ ಎಣ್ಣೆ ತರ್ತಾರಲ್ಲ ಇವರು ಹೇಳ್ತಾರೆ ಇದು ಪಾಮ್ ಆಯಿಲ್ ಅಂತ ಖಂಡಿತವಾಗಿಯೂ ಅಲ್ಲ ಇದು ಇನ್ನೊಂದು ತರೋವಂತ ಡಬ್ಬ ಇದೆಯಲ್ಲ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ನೋಡಿ ಈ ಡಬ್ಬ ಪೆಟ್ರೋಲಿಯಂ ಪ್ರಾಡಕ್ಟ್ ತರುವಂತ ಡಬ್ಬದೊಳಗೆ ನಾವು ತಿನ್ನೋ ಆಹಾರದ ಆಯಿಲ್ ಅನ್ನು ತಗೊಂಡು ಬರ್ತಾರೆ ನೋಡಿ ಇದು ಪವರ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಡಿವಿಷನ್ ನೋಡಿ ಪ್ಯೂ ಕ್ಲಿಯರ್ ಆಗಿ ಬರ್ತಿದೆ ಇದರಲ್ಲಿ ತಿನ್ನೋ ಆಯಿಲ್ ಅನ್ನು ತಗೊಂಡು ಬರ್ತಿದ್ದಾರೆ ಅಂದ್ರೆ ಇವರ ನಿರ್ಲಕ್ಷ್ಯ ಇವರು ಜನರ ಜೊತೆ ಜೀವದ ಜೊತೆ ಚಲ್ಲಾಟ ಆಡುವ ಮಿತಿಗೆ ನಿಜವಾಗ್ಲೂ ಯಾವ ಆಹಾರ ಅಧಿಕಾರಿಗಳು ಇದನ್ನ ಯಾಕೆ ಗಮನಿಸಲ್ಲ ಈ ಆಯಿಲ್ ಅನ್ನು ಯಾಕೆ ಬ್ಯಾನ್ ಮಾಡಲ್ಲ ಕಿಲೋಗಟ್ಟಲೆ ಕಿಲ್ಲರ್ ಕಲರ್ ಬಳಕೆ ತಿಳ್ಕೊಳ್ಳಿ ನಾವು ಯಾವುದೇ ಫುಡ್ ಕಲರ್ ತಗೊಳ್ಳೋದಾದ್ರೆ ಅದಕ್ಕೊಂದು ಮಿತಿ ಪರಿಮಿತಿ ಅಂತ ಇರುತ್ತೆ ಅಂದ್ರೆ ಒಂದು ಸೂಜಿ ಮೊನೆಯಷ್ಟು ಮಾತ್ರ ನಾವು ಈ ಇದನ್ನ ಕಲರ್ ಅನ್ನು ಬಳಸಬೇಕು ಯಾಕಂದ್ರೆ ಅದು ಅಷ್ಟೊಂದು ಕ್ಯಾನ್ಸರ್ ಕಾರಕ ಮತ್ತೆ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದಾಗಿ ಇದು ನೀವು ಆಹಾರ ಪದಾರ್ಥಕ್ಕೆ ಹಾಕಿದಾಗ ಅದು ನಾವು ಸೇವಿಸಿದಾಗ ನಮ್ಮ ಕಿಡ್ನಿಯೊಳಗೆ ನಾವು ಆದಾಗ ಅದು ಹಾಗೆ ಉಳ್ಕೊಂಡು ಬಿಡುತ್ತೆ ನಮ್ಮ ಕಿಡ್ನಿಯ ಫಂಕ್ಷನ್ ಅನ್ನೇ ಹಾಳು ಮಾಡಿ ಅದು ನಮಗೆ ಡಯಾಬಿಟಿಸ್ನಂಥ ಕಾಯಿಲೆ ಕೊಡುತ್ತೆ ಹಾಗಾಗಿ ಈ ಕಿಲ್ಲರ್ ಕಲರನ್ನು ಕೂಡ ಈ ಆಹಾರ ಪದಾರ್ಥಕ್ಕೆ ಯಥೇಚ್ಛ ಬಳಸ್ತಾರೆ ಏನಂದರೆ ಒಳ್ಳೆ ಉಪ್ಪು ಹಾಕಿದಂಗೆ ರಾಶಿ ರಾಶಿ ಹಾಕಿ ಅಂದರೆ ಅವರೇ ಹೇಳ್ತಾರೆ ಕಲರ್ ಬೇಕಂತೆ ಕಲರ್ ಕೇಳ್ತಾರೆ ಜನ ಈಗ ನೀವು ಕಲರ್ ಹಾಕ್ತಿರಲ್ಲ ಏನಕ್ಕೆ ಏನಕ್ಕೋಸ್ಕರ ಕಲರ್ ಮೇನ್ ಆಗಿ ಹಾಕೋದು ಕಲರ್ ಕಾಣಲಿ ಅಂತ ಹಾಕ್ತೀವಿ ಎದ್ದು ಕಾಣಿಂದ ಯಾಕೋಸ್ಕರ ಇಲ್ಲದ ಕಲರ್ ಇಲ್ಲದ ಕಪ್ಪು ಬರ್ತದೆ ಐಟಮೇ ಕಪ್ಪು ಬರ್ತದೆ ಕಪ್ಪು ಬರುತ್ತೆ ಕಲರ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಎಷ್ಟು ಬೇಕಾದ್ರೆ ಹಾಕ್ಬೋದಾ ಎಷ್ಟು ಇಲ್ಲ ಸ್ವಲ್ಪನೇ ಹಾಕೋದು ಎಂತ ಸ್ವಲ್ಪ ಹಾಕೋದು ಇಲ್ಲದ ಇಷ್ಟು ಕಲರ್ ಬರುತ್ತಾ ಸ್ವಲ್ಪ ಇಷ್ಟು ಇಷ್ಟು ಡಬ್ಬದಲ್ಲಿ ಇಟ್ಕೊಂಡಿರ್ತೀರಲ್ಲ ನೀವು ಅದು ಜನಕ್ಕೆ ಹೇಳ್ತಾರೆ ಜನಕ್ಕೆ ಹೇಳ್ತಾರ ಕಲರ್ ಅನ್ನ ಜನಕ್ಕೆ ಹೇಳ್ತಾರಲ್ಲ ಅದ್ರ ಕಲರ್ ಎಷ್ಟು ಕಿಲ್ಲರ್ ಅಂತ ಗೊತ್ತಾ ನಿಮಗೆ ಅದು ಎಷ್ಟು ಡೇಂಜರ್ ಅಂತ ಗೊತ್ತಾ ಅದು ಏನು ಅಂತ ಗೊತ್ತಾ ಕಲರ್ ಕೆಮಿಕಲ್ ಅಂದ್ರೆ ನಮಗೂ ಗೊತ್ತು ಕೆಮಿಕಲ್ ಮತ್ತೆ ಆ ಕೆಮಿಕಲ್ ಜೊತೆ ಆಟ ಆಡಕ್ಕಾಗುತ್ತಾ ನಾವು ಕಿಡ್ನಿನ ಹಾಳು ಮಾಡಲ್ವಾ ಕೇಳಲ್ಲ ಮೇಡಮ್ ಜನ ಕೇಳಲ್ವಾ ಕೆಮಿಕಲ್ ಅಂತ ಹೇಳಿದ್ರು ನಾವು ಕೇಳಲ್ಲ ಮೇಡಮ್ ಏನ್ ಮಾಡ್ತಾರೆ ಜನ ಚೆನ್ನಾಗಿಲ್ಲ ಕಲರ್ ಬೇಕು ಸ್ವಲ್ಪ ಜಸ್ಟ್ ಮಾಡಿ ಅಂತ ನೋಡಿ ಇವರು ಹದ ಮಾಡೋ ಇದು ಹೆಂಗಿದೆ ನೋಡಿ ನೋಡಿ ಯಾವ ರೀತಿ ಇದೆ ಇದು ಡಬ್ಬ ಇದು ಹದ ಮಾಡೋ ಜಾಗ ಎಷ್ಟು ಕೊಳಕಾಗಿದೆ ಅಂದರೆ ಕಲರ್ ನೋಡಿ ಚೂರು ಕಲರ್ ಹಾಕ್ತೀನಿ ಅಂತಾರೆ ಇಡೀ ಪಾತ್ರೆ ತುಂಬ ಕಲರ್ ಕಲರ್ ನೋಡಿ ಅದು ಎಂಥ ಪಾತ್ರೆಯಲ್ಲಿ ಕಲಿಸ್ತಾರೆ ಅಂತಂದರೆ ನೋಡಿ ತಿನ್ನೋ ಆಹಾರ ಪದಾರ್ಥ ಮಾಡುವಂಥ ಇದು ಅದನ್ನು ಬಳಸೋ ಪಾತ್ರೆ ಅದನ್ನು ಇಟ್ಟಿರುವಂಥ ಜಾಗ ಎಷ್ಟು ಕೊಳಕಂದರೆ ಇಡೀ ಅಂದರೆ ಇದನ್ನು ಒಮ್ಮೆ ನೋಡಿದ್ರೆ ಮುಂದೆ ಜನ್ಮದಲ್ಲಿ ನೀವು ಕುರುಕುರೆ ತಿನ್ನಬಾರ್ದು
ಕಿಲರ್ ಕಲರ್ ಕಿಡ್ನಿಯನ್ನೇ ಕೊಲ್ಲುತ್ತೆ. ಇನ್ನೊಂದು ಅಂಶನ ನಿಮ್ಗೆ ಹೇಳಬೇಕು, ಸ್ವಚ್ಛತೆ. ನೋಡಿ, ಕೊರೋನಾ ಬಂದಿದೆ, ನಮ್ಮನ್ನ ತಿಂದು ಹಾಕ್ತಾ ಇದೆ, ಆದರೆ ಇಲ್ಲಿ ಆಹಾರ ತಯಾರಿಸೋ ರೀತಿಯನ್ನು ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಕೊಳಕು ಜಾಗದಲ್ಲಿ ಇವರು ಇದನ್ನು ಮಾಡ್ತಾರೆ. ಬನ್ನಿ, ತೋರಿಸ್ತೀನಿ, ಒಳಗಿನ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಆಹಾರ ತಿನ್ನುವಂಥದ್ದು, ಅದನ್ನು ಎಷ್ಟು ಸ್ವಚ್ಛವಾಗಿ ಮಾಡಬೇಕು, ಆಮೇಲೆ ತಿನ್ನಿಸುವಂಥ ಆಹಾರ ಕೂಡ ಸ್ವಚ್ಛವಾಗಿರಬೇಕು. ಆದರೆ ಇಲ್ಲಿಯ ಸ್ವಚ್ಛತೆಯ ಅಕ್ಷರವೇ ಇಲ್ಲ. ನೋಡಿ ಯಾವ ರೀತಿ ಇವರು ತಿನ್ನಿಸ್ತಾರೆ ಅಂತಂದ್ರೆ, ನೋಡಿ, ನೆಲದಲ್ಲಿ ಹಾಕೊಂಡು ಕುರುಕುಲೆಯನ್ನ ತಿಂತಾರೆ, ಹಾಕಿದ್ದಾರೆ. ಇದಕ್ಕೆ ಈ ನೆಲಕ್ಕೆ ಅಟ್ಲೀಸ್ಟ್ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬೋದಲ್ವೇನ್ರಿ ನಿಮ್ಗೆ? ನಾನು ಕೇಳೋದು, ನೀವು ಮನೆ ಏನಾಗುತ್ತೆ ಏನಾಗುತ್ತೆ ಅಲ್ಲ, ನಾನು ಹೇಳೋದು, ಬಿಸಿ ಆದರೂ ಕೂಡ ಅಲ್ಲಿಂದ ಬರುವಾಗ ತಣ್ಣಗಾಗಲ್ವಾ? ಒಂದು ಪ್ಲಾಸ್ಟಿಕ್ ಕವರ್ ಹಾಕಕ್ಕಾಗೇನ್ ನಿಮ್ಗೆ? ಈ ತಿನ್ನಿಸೋ ತಿಂಡಿ ತಾನೇ, ನಿಮ್ಮ ಮಕ್ಕಳು ನಮ್ಮ ಎಲ್ಲರೂ ತಿನ್ನುವಂತೆ ತಿಂಡಿ ತಾನೆ, ಒಳ್ಳೆ ಪ್ಯಾಕೆಟ್ ಹಾಕ್ತೀರಾ? ಇದಕ್ಕೆ ಅಡಿಗೆ ಒಂದು ಪ್ಲಾಸ್ಟಿಕ್ ಹಾಕಾಗಲ್ವಾ ನಿಮಗೆ? ಎಷ್ಟು ಕೊಳಕಾಗಿದೆ, ಏನು ಸು ಅಲ್ಲ ರೀ, ಅಲ್ಲಿ ತಣ್ಣಾಗಿ ಮಾಡ್ಕೊಂಡು ತಂದು ಹಾಕಿ, ಯಾರು ಬೇಡ ಅಂತಾರೆ? ಇಷ್ಟು ಇಷ್ಟು ಗಲೀಜು ಈ ರೀತಿ, ಮತ್ತಿನ್ನೇನು ಗಲೀಜಲ್ಲದೆ ರೀ ನೆಲದಲ್ಲಿ? ನಿಮ್ಗೆ ಅನ್ನ ಹಾಕಲ್ಲ ನಾನೀಗ, ನಿಮ್ಗೆ ಅನ್ನ ಹಾಕಿ ನೆಲದಲ್ಲಿ ಅನ್ನ ಹಾಕಿದ್ರೆ ನೀವು ಓಡಾಡಲ್ವಾ? ನೀವು ಓಡಾಡಲ್ವೇನ್ರಿ? ಈಗ ಬರಿಗಾಲಲ್ಲಾಗಲಿ ಶೂ ಹಾಕೊಂಡಾದ್ರಾಗಲಿ ಓಡಾಡಲ್ವಾ? ನೀವು ಅಲ್ಲಿಂದ ಒಳಗಿಂದ ಬರಲ್ವಾ, ಹೊರಗಿಂದ ಬರಲ್ವಾ? ಅದು ಈ ಕೊರೋನಾ ಟೈಮಲ್ಲಿ ಎಲ್ಲಾದರೂ ಮಾಸ್ಕ್ ಹಾಕೊಂಡಿದ್ರೆ ನೀವು? ಕೈಗೆ ಗ್ಲೌಸ್ ಇದೆಯಾ, ಕಾಲಿಗೆ ಶೂ ಇದೆಯಾ ನಿಮ್ಮದು, ಏನಾದರೂ ಇದೆಯಾ? ಕೊರೋನಾ ಟೈಮ್ ಇಲ್ಲಿ ಯಾರ ಹತ್ರ ಆದರೂ ಇದೆಯಾ? ಒಬ್ಬರ ಹತ್ರ ನೋಡಿ, ಈಗ ಈ ಕೊರೋನಾ ಟೈಮಲ್ಲಿ ಇವ್ರು ಯಾರ ಹತ್ರನೂ ಇಲ್ಲ. ಈಗ ನಾವು ಬಂದ್ಮೇಲೆ ನೋಡಿ, ಇವರು ಫುಡ್ ಪ್ಯಾಕೆಟನ್ನು ಇದು ಮಾಡ್ತಿದ್ದಾರೆ, ಒಬ್ಬರಲ್ಲೂ ಮಾಸ್ಕ್ ಇಲ್ಲ. ಏನು ರೋಡಲ್ಲಿ ಹೋಗುವಾಗ ಮಾತ್ರ ಮಾಸ್ಕಾ? ನೋಡಿ, ನಿಜವಾಗ್ಲೂ ಕೂಡ ಇದು ಆಶ್ಚರ್ಯ ತರುವಂಥದ್ದು. ಸರ್ಕಾರ ಎಲ್ಲ ಕಡೆ ಕೂಡ ನೋಡಿ, ಫುಡ್ ಐಟಮ್ ಹೋಗುವಾಗ ಮಾಡುವಲ್ಲಿ ಒಂದು ಮಾಸ್ಕ್ ಇಲ್ಲ, ಒಂದು ಗ್ಲೌಸ್ ಇಲ್ಲ ಇವರ ಕೈಯಲ್ಲಿ. ಹಾ, ಅಲ್ಲ ನಿಮಗೆ, ನೀವು ಮನೇಲಿ ಅಡುಗೆ ಮಾಡೋ ನಿಮ್ಗೆ ಏನು ಅನಿಸುತ್ತಮ್ಮ? ನಿಮ್ಗೆ ಅನಿಸಲ್ವಾ ಅಲ್ಲ ಕ್ಲೀನ್ ಕ್ಲೀನ್ ಇರಬೇಕು ಅಂತ ಅನಿಸಲ್ವಾ? ಹಾ, ಒಂದು ಮಾತು ಹೇಳಲ್ವಾ ನೀವು ಕ್ಲೀನಲ್ಲಿ ಇಟ್ಕೊಳ್ಳಿ ಅಂತ? ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಮಾಡ್ತೀರಾ? ನೋಡಿ, ಒಬ್ಬರ ಹತ್ರನೂ ಗ್ಲೌಸ್ ಇಲ್ಲ, ಏನೂ ಇಲ್ಲ, ಫುಡ್ ತಯಾರು ಮಾಡ್ತಾರಂತೆ. ಹಾಗಾದರೆ ಆಹಾರ ಸುರಕ್ಷತಾ ಕಾಯ್ದೆಗೆ ಒಂದು ಇಷ್ಟು ಬೆಲೆನೇ ಇಲ್ವಾ? ಈ ರೀತಿ ಮಾಡ್ತಾ ಇದ್ರೆ ಯಾವ ರೀತಿ, ನೋಡಿ ಎಷ್ಟು ಕೊಳಕಾಗಿ ಎಷ್ಟು ಗಲೀಜಾಗಿ ಮಾಡ್ತಾ ಇದ್ದಾರೆ. ಅದು ಕೂಡ ಯಾ ಐಸೋಲೇಟೆಡ್ ಪ್ಲೇಸ್ಗಳಲ್ಲಿ ಮಾಡ್ತಾರೆ. ನೋಡಿ, ಈ ಪ್ಯಾಕೆಟ್ಗಳನ್ನು ನೋಡುವಾಗ ಬಾಯಲ್ಲಿ ನೀರು ಇರುತ್ತೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚಂದ ಇದೆ. ಇದು ಅದೇ ರಸ್ತೆಗೆ ಹೋಗುವಾಗ, ಇದು ಅಂಗಡಿಗೆ ಹೋಗುವಾಗ ಅಷ್ಟು ಖುಷಿ ಅನಿಸುತ್ತೆ. ಆದರೆ ಇದರ ಒಳಗಿನ ಡರ್ಟಿ ಸೀಕ್ರೆಟ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೊಳಕಾಗಿ ಪದಾರ್ಥವನ್ನು ಮಾಡ್ತಾರೆ ಅಂತ. ನೋಡಿ, ಅನಿಸ್ಬೇಕ್ರಿ ಒಂದು ಸ್ವಲ್ಪ ಫುಡ್ ತಯಾರು ಮಾಡುವಾಗ ಅನಿಸ್ಬೇಕು ನಮಗೆ. ನೋಡಿ, ಇಲ್ಲಿ ಇವ್ರ ಗೋಣಿ ಚೀಲದಲ್ಲೆಲ್ಲ ತುಂಬಿಸಿಟ್ಟಿರೋದು ನೋಡಿದ್ರು ನಮಗೆ ಆಶ್ಚರ್ಯ ಆಗುತ್ತೆ. ತಿನ್ನೋ ಆಹಾರವನ್ನು ನೋಡಿ, ಏನ್ರಿ ಇದು ನೋಡಿ ನೋಡಿ. ನಾವು ಪಾತ್ರೆಯಲ್ಲಿ ಇಡುವಾಗಲೇ 100 ಸಲ ಯೋಚನೆ ಮಾಡ್ತೀವಿ ಸ್ಟೀಲ್ ಪಾತ್ರೆಗಳನ್ನು. ಹಾಂ, ನೋಡಿ ಇದು ಇದರ ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ಇದಕ್ಕೊಂದು ಒಂದು ಪ್ರಮಾಣ ಇಲ್ಲ, ಎಷ್ಟು ಹಾಕಬೇಕು ಅಂತ ಇಲ್ಲ. ಒಟ್ಟು ಕಲರ್ಗಳನ್ನು ಕಲರ್ ಹಾಕೋದು, ಮಿಕ್ಸ್ ಮಾಡೋದು, ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡೋದು. ಕ್ಯಾನ್ಸರ್ ಬಂದರೆ ಇವರಿಗೇನು, ಇವರೇನಾದರೂ ಅಲ್ಲಿ ಹಾಸ್ಪಿಟಲ್ ಬಿಲ್ ಕೊಡ್ತಾರ? ಇಲ್ಲ ತಾನೇ. ಒಂದು ಕಡೆ ಕೊರೋನಾದ ಭೀತಿ, ಅದರ ಮಧ್ಯದಲ್ಲಿ ಈ ರೀತಿ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರು. ಆಹಾರ ಪದಾರ್ಥ ಇರುವಲ್ಲಿ ಅದು ಇಂಥ ಜಾಗದಲ್ಲಿ ನೀವು ಹೇಳಿದಿರಾ ಬರಬೇಡ ಅಂತ? ಒಂದು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ಹಾಕತ್ತೀನಿ ಇವತ್ತಷ್ಟೇ. ಮತ್ತೆ ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ?
ಎಷ್ಟು ಎಷ್ಟು ಅಲ್ಲೇ ಕಾವು ಬಂದಾಗ ಎರಡು ಬಂಡಲೆ ಆಯ್ತು ಮೂರು ಬಂಡಲೆ ಆಯ್ತು ಓಕೆ ಕಾವು ಬರಲಿಲ್ಲ ಅಂದ್ರೆ ಒಡೆಯಕ್ಕಲ್ಲ ಒಂದೊಂದು ದಿವಸ ನಿಲ್ಲಿಸ್ತೀವಿ ಓಕೆ ಬಟ್ ಈಗ ಒಂದು ಯಾವುದೇ ಒಂದು ಫುಡ್ ಪ್ಯಾಕೆಟ್ ಮಾಡುವಾಗ ಅದರಲ್ಲಿ ಇಷ್ಟು ಮ್ಯಾನುಫ್ಯಾಕ್ಚರ್ ಆಗಿರೋದು ಇಂಥ ಅಂಶ ಹಾಕಿದೀವಿ ಈ ರೀತಿ ಡೇಟು ಇದರಲ್ಲಿ ಎಕ್ಸ್ಪೈರ್ ಫುಡ್ ಫುಡ್ ಎಲ್ಲಿ ಒಂದು ತಿಂಗಳು ಒಂದು ತಿಂಗಳು ಎಲ್ಲಿದೆ ಎಲ್ಲಿದೆ ಅದು ಇದರಲ್ಲಿ ಅದು ಲೇಬಲ್ ಇದೆ ತನ್ನಿ ಲೇಬಲ್ ತನ್ನಿ ಲೇಬಲ್ ತನ್ನಿ ನನಗೆ ಇದೆ ನಾನು ಬರ್ತೀನಿ ನಿಮ್ಮ ಜೊತೆ ಬನ್ನಿ ಪ್ಯಾಕೆಟ್ ತನ್ನಿ ಲೇಬಲ್ ತನ್ನಿ ಎಲ್ಲ ತನ್ನಿ ತನ್ನಿ ಓಕೆ ಏನಂತ ಇದೆ ಏನು ಓಕೆ ಏನಂತಿದೆ ಪ್ಯಾಕೆಟ್ ಹಾಕಿರೋ ಡೇಟ್ ಎಲ್ಲಿದೆ ಪ್ಯಾಕೇಜ್ ಡೇಟ್ ಎಲ್ಲಿದೆ ಯಾವಾಗದಿದೆ ಡೇಟ್ ಡೇಟ್ ಇದೆಯಾ ನಮಗೆ ಒಂದೇ ವಾರ ಖಾಲಿ ಆಗುತ್ತೆ ಯಾವುದು ಅಲ್ಲ ರೀ ಡೇಟ್ ಎಲ್ಲಿದೀರಿ ಕಾನೂನಲ್ಲಿ ನಿಯಮ ಇದೆ ತಾನೇ ನೀವು ಫುಡ್ ಅನ್ನು ತಯಾರು ಮಾಡಿದ್ದು ಯಾವತ್ತು ಅದರ ಎಕ್ಸ್ಪೈರಿ ಡೇಟ್ ಯಾವುದು ಏನು ನೀವು ನಾ ಆಟ ಆಡ್ತಿದ್ದೀರಾ ಜನರ ಜೀವದ ಜೊತೆ ಎಲ್ಲಿದೆ ಡೇಟ್ ತೋರಿಸಿ ಈಗ ನೀವು ಹೇಳ್ತೀರಲ್ಲ ಎಲ್ಲಿದೆ ತೋರಿಸಿ ಡೇಟ್ ಎಲ್ಲಿದೆ ಎಕ್ಸ್ಪೈರಿ ಡೇಟ್ ಎಲ್ಲಿದೆ ಯಾವ ಫುಡ್ ಐಟಮ್ ಯಾವ ಎಣ್ಣೆ ಹಾಕಿದ್ದೀರಾ ಯಾವ ಕಲರ್ ಹಾಕಿದ್ದೀರಾ ಯಾವ ಐಟಮ್ಗಳನ್ನು ಹಾಕಿದ್ರೆ ಏನಾದರೂ ಇದೆಯಾ ಏನು ಫುಡ್ ಲೈಸೆನ್ಸ್ ತೊಗೊಂಡ್ರೆ ಆಯ್ತಾ ಅದನ್ನು ಮೇಂಟೈನ್ ಮಾಡಲಿಕ್ಕಿಲ್ವಾ ಅರ್ಥ ಮಾಡ್ಕೊಳ್ರಣ್ಣ ಈಗ ಈ ವಯಸ್ಸಿಗೆ ನೀವು ತಿನ್ನಕ್ಕೆ ಶುರು ಮಾಡಿದ್ರೆ ಎರಡು ವರ್ಷ ಕ್ಯಾನ್ಸರ್ ಬಂದು ಸತ್ತೇ ಹೋಗ್ತೀವಿ ಯಾಕೆ ಅರ್ಥ ಆಗಲ್ಲ ನಿಮಗೆಲ್ಲ ನೀವು ಯಂಗ್ಸ್ಟರ್ಸ್ ಇದ್ದೀರಾ ಪದೇ ಪದೇ ಹೇಳ್ತಿದ್ದೀವಿ ಅಕ್ಕಿಯನ್ನ ಕೂಡ ಈ ರೀತಿ ಹಾಕಕ್ಕೆ ನಾವು ಹೆದರ್ತೀವಿ ಕೊರೋನಾ ಕಾಲದಲ್ಲೂ ಚೆಲ್ಲಾಟ ಸ್ವಚ್ಛತೆ ಇಲ್ಲದೆ ಕರಿದ ತಿಂಡಿ ನೋಡಿ ಇವರು ಪ್ಯಾಕೆಟ್ ಮಾಡ್ತಾರೆ ಆಹಾರ ಸುರಕ್ಷತಾ ನಿಯಮದ ಪ್ರಕಾರ ಎಲ್ಲ ಯಾವುದೇ ಫುಡ್ಡನ್ನು ಪ್ಯಾಕೆಟ್ ಮಾಡಿದ್ರೆ ಆ ಪ್ಯಾಕೆಟ್ ಅದು ಯಾವತ್ತಾವತ್ತು ಪ್ಯಾಕೆಟ್ ಆಗಿದೆ ಅದರ ದಿನ ಹಾಕಬೇಕು ಎಕ್ಸ್ಪೈರಿ ಡೇಟ್ ಹಾಕಬೇಕು ಈ ಫುಡ್ನೊಳಗೆ ಏನೆಲ್ಲ ಅಂಶಗಳನ್ನು ಸೇರಿಸಿದ್ದೀರಾ ಅದು ಎಣ್ಣೆಯಿಂದ ಹಿಡಿದು ಹಿಟ್ಟಿಂದ ಹಿಡಿದು ಉಪ್ಪಿನಿಂದ ತನಕ ಮಾಹಿತಿ ಕೊಡಬೇಕು ಆದರೆ ಇಲ್ಲಿ ಏನೂ ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟು ಖಾಲಿ ಏನೆಲ್ಲ ಇದೆ ಅಂತ ಅಲ್ಲಿ ಏನು ಅಂತ ಹೇಳೋದು ಹೇಳಿ ಹಾಂ ಈ ರೀತಿ ಜನರಿಗೆ ಒಂಥರ ವಿಷ ತಿನ್ನಿಸಿ ಕೊಲ್ಲೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಮಾಡ್ತಾರೆ ಒಂದು ಹಾಸ್ಪಿಟಲ್ ಎಂಟ್ರಿ ಹೊಡೆದ್ರೆ ಲಕ್ಷಕ್ಕಿಂತ ಕಡಿಮೆ ಬಿಲ್ ಕೊಡಲ್ಲ ಅದು ಬಡವ ಆ್ಯಕ್ಚುಲಿ ಇಂಥ ಕುರುಕುಲೆಯನ್ನು ತಿನ್ನೋದು ಕಡಿಮೆ ಬೆಲೆಗೆ ಕೊಡ್ತಾರೆ ಇವರು ಇಂಥ ಕುರುಕುಲೆಯನ್ನು ತಿನ್ನೋದು ಯಾರು ಹೇಳಿ ಗ್ರಾಮೀಣ ಭಾಗದ ಬಡವರು ತಿಂತಾರೆ ಅವ್ರಿಗೇನು ಗೊತ್ತಾಗುತ್ತೆ ನಾಳೆ ಕ್ಯಾನ್ಸರು ಲಿವರು ಹೋಗಿ ಡಮ ಅರನ್ಸ್ಬಿಡ್ತಾರೆ ಇವರಿಗೇನು ಇವರಿಗೆ ಕಾಸು ಬಂದರೆ ಆಯ್ತು ಚಕ್ಲಿ ಕೋಡ್ಬಳೆ ಮಿಕ್ಸರ್ ಮಸಾಲೆ ಕಡಲೆ ಹೀಗೆ ಒಂದ ಎರಡ ಬಗೆ ಬಗೆಯ ಬಾಯಿಯಲ್ಲಿ ನೀರು ಉರಿಸೋ ತಿಂಡಿ ತಯಾರಿಸೋ ಜಾಗದಲ್ಲಿ ಕವರ್ ಸ್ಟೋರಿ ತಂಡ ನುಗ್ಗಿದಾಗ ಇನ್ನಷ್ಟು ಮತ್ತಷ್ಟು ಡಟ್ಟಿ ಸೀಕ್ರೆಟ್ಗಳು ಹೊರಗೆ ಬಂದವು ಆ ಸೀಕ್ರೆಟ್ಸ್ ನಮ್ಮಲ್ಲಿ ಬಿಚ್ಚಿ ಬೀಳಿಸಿದವು ಒಂದ್ ಕಡೆ ಕೊರೋನಾ ಕಾಟ ಅದರ ಮಧ್ಯದಲ್ಲಿ ಆಹಾರದಲ್ಲೂ ವಿಷ ಹಾಕುವಂತ ಈ ದಂಧೆಯನ್ನ ಯಾವ ಕಾರಣಕ್ಕೂ ಸಹಿಸೋಕೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ಜನರ ಮೆಡಿಕಲ್ ವೆಚ್ಚ ಅನ್ನೋಂಥದ್ದು ಅತ್ಯಂತ ಭಾರ ಆಗಿದೆ ಆದರೆ ಈ ರೀತಿ ಅತ್ಯಂತ ಕೊಳಕಾಗಿ ಕ್ಯಾನ್ಸರ್ಕಾರಕ ವಸ್ತುಗಳನ್ನು ಬಳಸಿ ಎಣ್ಣೆಯನ್ನು ಬಳಸಿ ಇಂಥ ಆಹಾರ ತಯಾರಿಸೋರನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಅವರಿಗೆ ಯಾವ ರೀತಿ ಕವರ್ ಸ್ಟೋರಿ ತಂಡ ಜೊತೆಗೆ ಆಹಾರ ಅಧಿಕಾರಿಗಳು ಪಾಠ ಕಲಿಸಿದ್ರು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ ಬ್ರೇಕ್ನ ನಂತರ ವಿಜಯ ಟೈಮ್ಸ್ ಕವರ್ ಸ್ಟೋರಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಶಿಬರವರು ಸ್ನೇಹಿತರೆ ನಿಮಗೆ ಕುರುಕುರೆ ಅಂದರೆ ಇಷ್ಟ ಆದರೆ ಈ ವಿಡಿಯೋನ ತಪ್ಪದೆ ನೋಡಿ ಯಾಕಂದರೆ ನಾನು ಇದರ ಡರ್ಟಿ ಸೀಕ್ರೆಟನ್ನು ಹೇಳ್ತೀನಿ ಇದು ನಿಮಗೆ ಬರೀ ಕ್ಯಾನ್ಸರ್ ಅಲ್ಲ ನಿಮ್ಮ ಲಿವರ್ ಕಿಡ್ನಿಯನ್ನು ಮಾತ್ರ ಹಾಳು ಮಾಡಲ್ಲ ಕೊರೋನಾನೂ ಕೊಡ್ಬೋದು ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ಈ ಕರಿದ ತಿಂಡಿ ತಿಂದರೆ ಕೊರೋನಾ ಪಕ್ಕ ನೋಡಿ ನಾನು ರಾಘವೇಂದ್ರ ಫುಡ್ ಪ್ರಾಡಕ್ಟ್ ಅನ್ನುವಂಥ ಈ ಶೆಡ್ಡೊಳಗಿದ್ದೀನಿ ಇದು ಅಕ್ಷರಶಃ ಯಾವ ಕಾರಣಕ್ಕೂ ಯಾವ ಮೂಲೆಯಲ್ಲೂ ನೋಡಿದ್ರೂ ಕೂಡ ಆಹಾರ ತಯಾರುವ ಇಂಡಸ್ಟ್ರಿ ಥರ ತಯಾರಿಸುವ ಇಂಡಸ್ಟ್ರಿ ಥರ ಕಾಣಿಸಲ್ಲ ಯಾವುದೇ ಒಂದು ಆಹಾರ ಪದಾರ್ಥ ತಯಾರು ಮಾಡೋಕ್ಕೂ ಮಿನಿಮಮ್ ಆಗಿ ಒಂದಿಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲಿ ಆ ಮಿನಿಮಮ್ ಕೂಡ ಇಲ್ಲ ನೋಡಿ ಇವರು ಇವರ ನೆಲ ನೋಡಿ ಎಲ್ಲ ಹಾಗೆ ಮಣ್ಣೆಲ್ಲ ಇದು ಬರುತ್ತೆ ಈ ರೀತಿ ಎಲ್ಲ ಬಂದು ಅದರ ಮೇಲೇ ಒಂದು ಮಿನಿಮಮ್ ಪ್ಲಾಸ್ಟಿಕ್ ಕವರ್ ಇಲ್ಲದೆ ಕೂಡ
ಹಾಕ್ಬಿಟ್ಟಿದ್ದಾರೆ. ಇದನ್ನು ನಾಳೆ ನಾವು ಇದನ್ನೇ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಂತೆ. ಅದರ ಜೊತೆ ಮಣ್ಣು, ಕಸ, ಜನರ ಕಾಲಿನ ಕೊಳಕು, ಅವ್ರು ಎಲ್ಲೆಲ್ಲಿಂದಲೋ ನಡ್ಕೊಂಡು ಬಂದಿರ್ತಾರೆ, ಹಾಗೆ ಒಳಗೆ ಬಂದುಬಿಡ್ತಾರೆ, ಆ ಕೊಳಕನ್ನು ಈ ರಾಶಿ ಮೇಲೆ ಹಾಕ್ತಾರೆ. ಇದನ್ನು ತುಂಬ ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತೀವಿ ನಾವು. ಆದರೆ ನಮಗೇನು ಸಿಗುತ್ತೆ, ಇದರ ಜೊತೆಗೆ ಒಂದಿಷ್ಟು ರೋಗಗಳು ಫ್ರೀಯಾಗಿ ಸಿಗುತ್ತೆ. ತುಂಬಾ ಜಾಗ್ರತೆ ವಹಿಸಬೇಕಿತ್ತು, ಯಾಕಂದರೆ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಇಂಥ ಕಾಂಡಿಮೆಂಟ್ಸನ್ನು ಮಾರೋಕ್ಕೆ ಅವಕಾಶ ಕೊಡಲಾಯಿತು. ಬೇಕ್ರಿ ಐಟಮ್, ಎಲ್ಲ ಬೇಕ್ರಿ ಐಟಮ್ಗಳನ್ನು ಮಾರೋಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಈ ಒಳಗೆ ಫುಡ್ ಇಂಡಸ್ಟ್ರಿ ಒಳಗೆ ಯಾವ ರೀತಿ ಕೊಳಕಾಗಿ ನೀತಿ ನಿಯಮಗಳನ್ನು ಬ್ರೇಕ್ ಮಾಡಿಕೊಂಡು ಆಹಾರ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕಾಗಿಲ್ಲ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಆಹಾರ ಅಧಿಕಾರಿಗಳು, ಇಂಥ ನೋಡಿ ಆಹಾರ ಅಧಿಕಾರಿಗಳು ಅವರು ಬ್ಯುಸಿಯಾಗಿದ್ದರು, ಇವರನ್ನು ಯಾರೂ ಚೆಕ್ ಮಾಡೋಕ್ಕಾಗಿಲ್ಲ. ಇವರು ಈ ಕಿಲ್ಲರ್ ಕಲರ್ ಬಳಸ್ಕೊಂಡು ಈ ರೀತಿ ಸ್ವಚ್ಛತೆ ಇಲ್ಲದೆ ಕೊಳಕು ಕೊಳಕಾಗಿ ಆಹಾರ ತಯಾರಿಸಿ ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ದೊಡ್ಡ ದೊಡ್ಡ ರೋಗಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಂಥ ಕೊಳಕಿನ ಮಧ್ಯೆ ಕೊರೋನಾ ಯಾವ ಲೆಕ್ಕ? ಲೈಸೆನ್ಸ್ ಇಲ್ಲ, ನಿಯಮಕ್ಕೆ ಬೆಲೆನೇ ಇಲ್ಲ. ನೋಡಿ, ಈ ಒಂದು ಆಹಾರ ಪದಾರ್ಥ ತಯಾರು ಮಾಡಬೇಕಾದ್ರೆ ಸಾಕಷ್ಟು ನಿಯಮಗಳಿರ್ತವೆ. ಒಂದು ಸ್ವಚ್ಛತೆ, ಇನ್ನೊಂದು ಏನೇನು ಆಹಾರ ತಯಾರು ಹಾಕಬೇಕು ಅದಕ್ಕೆ, ಫುಡ್ ಕಲರು ಅದು ಇದೆಲ್ಲ, ಫುಡ್ ಕಲರ್ ಎಲ್ಲ ನೋಡಿದ್ವಿ. ಇನ್ನು ಹಿಟ್ಟು, ಇವರು ಅದನ್ನು ಹೇಗೆ ಕೆಳಗಿಟ್ಟಿರ್ತಾರೆ ಅಂದರೆ ಹಿಟ್ಟನ್ನು ಒಂದು ಚೂರೂ ಸ್ವಚ್ಛತೆ ಇರಲ್ಲ, ನೋಡಿ ಈ ರೀತಿ ಕೊಳಕು ಕೊಳಕಾಗಿ ಹಿಟ್ಟನ್ನು ಇಟ್ಬಿಡ್ತಾರೆ. ಇದರಲ್ಲಿ ಇಲಿ ಬರಲಿ, ಜಿರಳೆ ಬರಲಿ, ಏನೇ ಬಂದು ಸೇರಿದ್ರು ಕೂಡ ಯಾರೂ ಕೇಳೋರು ಇರಲ್ಲ. ನೋಡಿ ಎಷ್ಟು ಕೆಡದಾಗಿ ಕೊಳಕಾಗಿ ಇಟ್ಟಿರ್ತಾರೆ. ಒಂದು ನೋಡಿ ಈ ಪಕ್ಕದಲ್ಲಿ ಇಲ್ಲಿ ನೋಡಿ, ಇದು ಆಚೆ ಇದಿದೆ ಆ ಕಡೆ, ಒಂದು ದಂಡೆ ಇಲ್ಲ, ಗೋಡೆ ಇಲ್ಲ, ಏನಿಲ್ಲ. ಈ ಕಡೆಯಿಂದ ಹಾವು ಬಂದು ಇಲಿ ಬಂದು ಏನೇ ಬಂದರೂ ಕೂಡ ಇಲ್ಲಿ ಯಾರೂ ಕೇರ್ ಮಾಡಲ್ಲ. ಆ ಹಿಟ್ಟನ್ನು ಓಪನ್ ಓಪನ್ ಆಗಿ ಈಗಿಟ್ಟಿರ್ತಾರೆ ಈ ರೀತಿ. ಆಮೇಲೆ ಅದನ್ನು ಮತ್ತೆ ಆಹಾರ ತಯಾರು ಮಾಡುವಂಥ ಇದಕ್ಕೆ ಹಾಕ್ತಾರೆ. ಇವರು ಈ ರೀತಿ ಅಂದರೆ ಒಟ್ಟು ಜನರ ಬಗ್ಗೆ, ಜನರು ಇದನ್ನು ತಿನ್ನೋ ಆಹಾರ ಅಂತ ತಿಳ್ಕೊಳ್ಳೋದಿಲ್ಲ, ಏನೋ ಒಟ್ಟೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟನ್ನು ಕೂಡ ಇದಕ್ಕಿಂತ ಚೆನ್ನಾಗಿ ತಯಾರು ಮಾಡ್ತಾರೆ. ಆದರೆ ಇವರು ಅಷ್ಟು ಕೊಳಕಾಗಿ ಆಹಾರ ಪದಾರ್ಥವನ್ನು ತಯಾರು ಮಾಡ್ತಿದ್ದಾರೆ. ನಿಜವಾಗ್ಲೂ ನಮ್ಮ ಭಯ ಅನಿಸುತ್ತೆ. ವಿಜಯ್ ಟೈಮ್ ಕವರ್ ಸ್ಟೋರಿ ಇಂಪ್ಯಾಕ್ಟ್, ಡರ್ಟಿ ಫುಡ್ ಫ್ಯಾಕ್ಟ್ರಿ ಮೇಲೆ ರೈಡ್. ಈ ರೀತಿ ಆಹಾರ ಸುರಕ್ಷತಾ ಕಾಯ್ದೆಯ ಪ್ರತಿಯೊಂದು ಅಂಶವನ್ನು ಗಾಳಿಗೆ ತೂರಿ ಕುರುಕುಲು ತಿಂಡಿ ತಯಾರಿಸ್ತಿರೋ ಶ್ರೀಧರ್ ಮಾಲೀಕತ್ವದ ರಾಘವೇಂದ್ರ ಕಾಂಡಿಮೆಂಟ್ಸನ್ನು ಹೀಗೆ ಬಿಟ್ಟರೆ ಇನ್ನಷ್ಟು ಜನರಿಗೆ ನಾನಾ ಕಾಯಿಲೆಗಳನ್ನು ಹಬ್ಬಿಸ್ತಾರೆ. ಅದಕ್ಕಾಗಿ ಕವರ್ ಸ್ಟೋರಿ ತಂಡ ಬೆಂಗಳೂರು ಪಶ್ಚಿಮ ವಲಯದ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ಸಂಪರ್ಕಿಸಿ ಈ ಫ್ಯಾಕ್ಟ್ರಿ ಮೇಲೆ ದಾಳಿ ಮಾಡಲು ಕೋರಿಕೊಂಡೆವು. ಅವರು ತಕ್ಷಣ ಒಪ್ಪಿ ಆ ಫ್ಯಾಕ್ಟ್ರಿ ಮೇಲೆ ದಾಳಿ ಮಾಡಿಯೇ ಬಿಟ್ಟರು. ರಾಘವೇಂದ್ರ ಫುಡ್ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕೊಳಕು ಫುಡ್ ತಯಾರಾಗ್ತಿದೆ ಅನ್ನುವಂಥ ನಾವು ಒಂದು ದೂರು ಕೊಟ್ಟಿದ್ದೇ ತಕ್ಷಣ ಆಹಾರ ಅಧಿಕಾರಿಯಾಗಿರುವಂಥ ಡಾಕ್ಟರ್ ಅರುಣ್ ಕುಮಾರ್ ಅವರು ನಮ್ಮ ಮನವಿಯನ್ನು ತಕ್ಷಣ ಸ್ವೀಕರಿಸಿ ಈ ಒಂದು ಜಾಗಕ್ಕೆ ಬಂದು ರೇಡ್ ಮಾಡಿದ್ದಾರೆ. ಅವರಿಗೆ ಯಾವ ರೀತಿಯ ಒಂದು ಏನು ಅನಿಸ್ತು ಅಂತ ಹೇಳ್ತೀವಿ ಸರ್. ಡಾಕ್ಟರ್, ಇದು ಏನು ಅನಿಸ್ತದೆ ನಿಮಗೆ ಈ ಫುಡ್ ತಯಾರು ಮಾಡೋದು ನೋಡಿ? ಇದು ತುಂಬ ಭಾಳ ಅನ್ಹೈಜಿನಿಕ್ ಕಂಡೀಷನ್ಸಲ್ಲಿ ಇದೆ, ಮತ್ತು ಇಲ್ಲಿ ಉಪಯೋಗಿಸುವಂಥ ಎಣ್ಣೆ ಭಾಳ ಕಳಪೆ ಮಟ್ಟದ್ದು. ನನಗನ್ನಿಸ್ತದೆ ಭಾಳ ಯೂಸ್ಡ್ ಆಯಿಲ್ ಇದೆ, ಎಲ್ಲ ಯೂಸ್ಡ್ ಆಯಿಲ್ ತಂದು ಉಪಯೋಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಲರಿಂಗು ಭಾಳ ಕೆಟ್ಟದಾಗಿದೆ, ನ್ಯಾಚುರಲ್ ಕಲರ್ಸ್ ಫುಡ್ ಕಲರ್ಸ್ ಅಲ್ಲ, ಇದು ತುಂಬ ಇದಾಗಿದೆ. ಸದ್ಯದ್ರಲ್ಲೇ ನಾವು ನೋಟಿಸ್ ಕೊಟ್ಟಿದ್ದೀನಿ, ಅಂಡರ್ ಸೆಕ್ಷನ್ 32 ಅಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇನ್ನು ಮುಂದೆ ನಾಳೆ ನಾಳಿದ್ರಲ್ಲಿ ಇದ್ರ ಮೇಲೆ ರೈಡ್ ಮಾಡಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಪರ್ಮಿಷನ್ ತೊಗೊಂಡಿದ್ದಾರಾ? ಪರ್ಮಿಷನ್ ತೊಗೊಳ್ಳೋ ಇವ್ರಿಗೆ ಏನು ಕಂಡೀಷನ್ ಆಗ್ತಾರೆ? ಪರ್ಮಿಷನ್ಸ್ ತಗೊಂಡಿಲ್ಲ ಇವರು, ಪರ್ಮಿಷನ್ ತಗೊಂಡಿಲ್ಲ, ನಮಗೆ ಏನು ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ, ಇವರು ಏನು ಕೊಟ್ಟಿಲ್ಲ, ಅದೇ ರೀತಿ ನಡೆಸ್ತಾ ಇದ್ದಾರೆ, ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ. ಇವರು ಇವ್ರ ಮೇಲೆ ಆ್ಯಕ್ಷನ್ ಖಂಡಿತ ಆಯ್ತು. ಕೊರೋನಾ ಟೈಮಲ್ಲಿ ಯಾವ ರೀತಿ ಮುಂಜಾಗ್ರತೆ ತಗೋಬೇಕಾಗುತ್ತೆ? ಕೊರೋನಾ ಟೈಮಲ್ಲಿ ಮುಂಜಾಗ್ರತೆ ಮೊದಲು ಪ್ರಿಕಾಷನ್ಸ್ ಆಗಿ ಮಾಸ್ಕ್ ಹಾಕ್ಬೇಕು, ಎಲ್ಲ ಎಂಪ್ಲಾಯೀಸು ಯಾರೂ ಮಾಸ್ಕ್ ಹಾಕಿಲ್ಲ ಇಲ್ಲಿ. ಆಮೇಲೆ ಅಂತರ ಕಾಪಾಡಬೇಕು, ಯಾರೋ ಅಂತರ ಕಾಪಾಡ್ತಾ ಇಲ್ಲ, ಹತ್ತತ್ರದಲ್ಲೇ ನಿಂತ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಇದು ಕೋವಿಡ್ ಟೈಮಿಂದ ಉಲ್ಲಂಘನೆ, ಇದು ಅದು ಉಲ್ಲಂಘನೆ ಆಗಿದೆ, ಮತ್ತು ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಲ್ಲೂ ಉಲ್ಲಂಘನೆ ಆಗಿದೆ, ಎಲ್ಲ ರೀತಿ ಉಲ್ಲಂಘನೆ ಇದೆ. ಇದ್ರ ಮೇಲೆ ಶಿಸ್ತಿನ ಕ್ರಮ ನಾವು ಮೇಲಧಿಕಾರಿಗಳು ತಿಳಿಸಿ ಶಿಸ್ತು ಕ್ರಮ ಕೈಗೊಂಡು ಕುಕ್ ಮಾಡ್ತಾ 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 ಇದೆಲ್ಲ ನೋಡಿ, ಇದೆಲ್ಲ ನೋಡುವಾಗ ಅಂದ್ರೆ ಈಗ ಕರಿದ ಎಣ್ಣೆ ಮತ್ತೆ ಕರೆದ್ರೆ ಕಾರ್ಸಿನೋಜೆನಿಕ್ ಅಲ್ವಾ? ಕಾರ್ಸಿನೋಜೆನಿಕ್, ಹೈಲಿ ಕಾರ್ಸಿನೋಜೆನಿಕ್ ಇದು.
ತುಂಬಾ ಡೇಂಜರ್ ಇದು ನಾವು ಯೂಸ್ ಮಾಡಲೇಬಾರದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗೆ ನೀವು ಸೇಲ್ ಮಾಡಿ ಅಂತ ನಾವು ಟ್ರೈನಿಂಗ್ ಎಲ್ಲ ಕೊಟ್ಟಿದೀವಿ ಇವರಿಗೆ ಓಕೆ ಇವರು ಯಾವ ರೀತಿ ಫಾಲೋ ಮಾಡ್ತಾ ಇಲ್ಲ ಯಾವುದು ಅದೇ ವಿರು ಎಣ್ಣೆನ ತೆಗೆಯುವಂತ ಕ್ರಮವೇ ಇಲ್ಲ ಅನ್ಸುತ್ತೆ ಸೆಪರೇಟ್ ಮಾಡೋ ಅಂತ ಸಮಯ ಇಲ್ಲ ಅದೇ ತರ ಬಾಯಿಲ್ ಮಾಡಿ 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 ಅದನ್ನೇ ಇಟ್ ಮಾಡ್ತಾ ಇದ್ದಾರೆ ವಿಜಯ್ ಟೈಮ್ಸ್ ಬಿಗ್ ಇಂಪ್ಯಾಕ್ಟ್ ಕೊರೋನಾ ಸಂದರ್ಭವನ್ನು ದುರುಪಯೋಗ ಮಾಡಿ ಜನರಿಗೆ ವಿಷ ತಿನ್ನಿಸೋ ಇಂಥ ಯಾವುದಾದ್ರೂ ಫುಡ್ ಫ್ಯಾಕ್ಟರಿಗಳಿದ್ರೆ ಖಂಡಿತ ನಮ್ಮ ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡಕ್ಕೆ ತಿಳಿಸಿ. ಆ ಮೂಲಕ ನಾವು ಈ ವಿಷ ಆಹಾರ ಮಾಫಿಯಾದ ಮೇಲೆ ಸಮರ ಸಾರೋಣ. ಬನ್ನಿ. ಸ್ನೇಹಿತರೆ, ಕಲರ್ ಕಲರ್ ಆಗಿ ಕಂಡು ಬಾಯಿಗೆ ರುಚಿಯಾಗಿರುವಂತ ಈ ಕಾಂಡಿಮೆಂಟ್ಸ್ ಬಿಸ್ನೆಸ್ ನ ಒಳಗಿನ ಡರ್ಟಿ ಸೀಕ್ರೆಟ್ ಅನ್ನ ಇವರು ಅಟ್ಲೀಸ್ಟ್ ಕೊರೋನಾ ಟೈಮ್ ಅಲ್ಲಾದ್ರೂ ಬುದ್ಧಿ ಕಲಿತಾರೆ. ಜನರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಒಂದಿಷ್ಟು ಆಹಾರ ಸುರಕ್ಷತಾ ನಿಯಮವನ್ನ ಪಾಲಿಸ್ತಾರೆ ಅಂದ್ರೆ ಅದೂ ಮಾಡ್ತಾ ಇಲ್ಲ. ಇವತ್ತು ಕವರ್ ಸ್ಟೋರಿ ತಂಡ ಒಂದು ಕಾಂಡಿಮೆಂಟ್ ಶೆಡ್ ಮೇಲೆ ರೈಡ್ ಮಾಡಿಸಿದೆ. ಆದ್ರೆ ಇಂಥ ಸಾಕಷ್ಟು ಕಾಂಡಿಮೆಂಟ್ ಶೆಡ್ ಗಳು ಇನ್ನೂ ಕೂಡ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿವೆ. ಅವುಗಳ ಮೇಲೂ ಕೂಡ ರೈಡ್ ಆಗಲೇಬೇಕಾಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಒಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದ್ರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನ ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 feet ರೋಡ್ 6th ಬ್ಲಾಕ್ ಕೋರ್ಮಂಗ್ಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ಬದಲಾವಣೆಯ ಹಾದಿಯಲ್ಲಿ ವಿಜಯ ಟೈಮ್ಸ್. ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಲು ಮರಿಬೇಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ.